ಬಸವಣ್ಣನವರ ವಚನದ ಸಾಲು. ಮಾತಿನಲ್ಲಿ ದಿಟ, ಮನದಲ್ಲಿ ಸಟೆ. ಬೇಡವಯ್ಯ, ಮನ ವಚನ ಕಾಯ ಒಂದಾಗದಿದ್ದರೆ ಕೂಡಲ ಸಂಗ ಏನು ಎಂತು ಒಲಿವನಯ್ಯ. ಮಾತಿನಲ್ಲಿ ದಿಟ, ಮನದಲ್ಲಿ ಸಟೆ. ಬೇಡವಯ್ಯ, ಮನ ವಚನ ಕಾಯ ಒಂದಾಗದಿದ್ದರೆ ಕೂಡಲ ಸಂಗಯ್ಯನು ಎಂತು ಒಲಿವನಯ್ಯ. ನೋಡಿ, ಕೂಡಲ ಸಂಗಯ್ಯ ಶಿವ ಒಲಿಯಬೇಕಾದರೆ, ಮೆಚ್ಚಿಕೊಳ್ಳಬೇಕಾದರೆ ನಿನ್ನ ನಡೆನುಡಿ ಯಾವ ರೀತಿ ಇರಬೇಕು, ಯಾವ ಬಗೆಯ ನಡೆನುಡಿಗಳು ಇದ್ರೆ ಕೂಡಲ ಸಂಗಯ್ಯ ನಿನ್ನನ್ನು ಒಲಿಯುವುದಿಲ್ಲ ಅನ್ನುವುದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮಾತಿನಲ್ಲಿ ದಿಟ, ಮನದಲ್ಲಿ ಸಟೆ. ಬೇಡವಯ್ಯ, ಅಪ್ಪ ನೀನು ಬದುಕುವಾಗ, ನೀನು ಸಾಮಾಜಿಕವಾಗಿ ಬಾಳುವಾಗ ಮಾತಿನಲ್ಲಿ ದಿಟ, ಮಾತಲ್ಲಿ ಮಾತ್ರ ದಿಟ ಅಂದರೆ ಸತ್ಯ ವಾಸ್ತವದ ಸಂಗತಿಗಳನ್ನೇ ನೀನು ಹೇಳ್ತಾ ಇದ್ದೀಯ. ನೀನು ಆಡುವ ಮಾತುಗಳೆಲ್ಲವೂ ಕೂಡ ಪರಮ ಸತ್ಯದಿಂದ ಕೂಡಿದೆ. ಆದರೆ ಮನದಲ್ಲಿ ಸಟೆ, ಒಳಗಿನ ಮನಸ್ಸಲ್ಲಿ ಬರೀ ಸಟೆ. ಸಟೆ ಅಂದರೆ ಸುಳ್ಳೆ ತುಂಬಿಕೊಂಡಿದೆ. ಮಾತಲ್ಲಿ ಮಾತ್ರ ನಿಜ, ಆದರೆ ಮನಸ್ಸೊಳಗಡೆ ಬರೀ ಸುಳ್ಳೆ ತುಂಬಿಕೊಂಡಿದೆ. ಮನದಲ್ಲಿ ಸಟೆ. ಬೇಡವಯ್ಯ, ಈ ರೀತಿ ಇದ್ರೆ ನಿನ್ನನ್ನು ಕೂಡಲ ಸಂಗಮ ದೇವ ಮೆಚ್ಚುವುದಿಲ್ಲ. ಮಾತಿನಲ್ಲಿ ದಿಟ, ಮನದಲ್ಲಿ ಸಟೆ ಅಂದರೆ ವ್ಯಕ್ತಿಯು ಬಹಿರಂಗದಲ್ಲಿ ಇತರರ ಮುಂದೆ ಆಡುತ್ತಿರುವ ಮಾತುಗಳಲ್ಲಿ ಸತ್ಯ ನೀತಿ ನ್ಯಾಯದ ಸಂಗತಿಗಳು ಕೂಡಿರುತ್ತವೆ. ಆದರೆ ಅದೇ ಸಮಯದಲ್ಲಿ ಆತನ ಅಂತರಂಗದ ಮನದಲ್ಲಿ ಜನಸಮುದಾಯಕ್ಕೆ ಪರರಿಗೆ ಕೇಡನ್ನು ಬಗೆಯುವ ಕಪಟತನದ ಆಲೋಚನೆಗಳೇ ತುಂಬಿರುತ್ತವೆ. ವ್ಯಕ್ತಿಯು ಬಾಯಲ್ಲಿ ಒಳ್ಳೆಯದನ್ನು ಹೇಳುತ್ತಾ ಮನದೊಳಗೆ ಕೆಟ್ಟದ್ದನ್ನು ಚಿಂತಿಸುತ್ತಿರುವುದು ಎಂದೆಂದಿಗೂ ಒಳ್ಳೆಯದಲ್ಲ. ಹೊರಗೊಂದು ಒಳಗೊಂದು ಬಗೆಯ ವರ್ತನೆಯು ಯಾವುದೇ ವ್ಯಕ್ತಿಗೆ ಯೋಗ್ಯವಲ್ಲ. ಮನ ವಚನ ಕಾಯ ಒಂದಾಗದಿದ್ದರೆ, ನೋಡಿ ಎಷ್ಟು ಇದು, ಮನ ವಚನ ಕಾಯ. ಮನ, ನಾವು ಮನದೊಳಗೆ ಆಲೋಚನೆ ಮಾಡತಕ್ಕಂಥದ್ದು, ನಾವು ಮನಸ್ಸಿನಲ್ಲಿ ಪಡೆಯುವ ಅರಿವು ಇವೆಲ್ಲವೂ ಮನ. ನನ್ನ ಮನಸ್ಸಿನ ಚಿಂತನೆಗಳು, ನನ್ನ ಮನಸ್ಸಿನ ಭಾವನೆಗಳು, ನನ್ನ ಮನಸ್ಸಿನಲ್ಲಿ ನಾನು ಪಡೆದಂಥ ಅರಿವು ತಿಳುವಳಿಕೆ ಇದೆಲ್ಲ. ವಚನ, ನಾನು ಆಡುವ ಮಾತು. ಕಾಯ, ನನ್ನ ದೇಹದಿಂದ ಮಾಡುವ ಕೆಲಸಗಳು. ಅಂದರೆ ಅರಿವು, ಮಾತು ಮತ್ತು ಆಚರಣೆ, ಕಾರ್ಯ, ಇವು ಮೂರು ಒಂದಾಗದಿದ್ದರೆ, ಅವು ಮೂರು ಒಂದೇ ಆಗಿರಬೇಕು. ಮನದಲ್ಲಿ ಮೂಡಿಬರುವ ಅರಿವಿನ ಚಿಂತನೆಗಳು, ಬಾಯಲ್ಲಿ ಆಡುವ ಸತ್ಯದ ನುಡಿಗಳು, ನಿತ್ಯ ಜೀವನದ ದುಡಿಮೆಯಲ್ಲಿ ಮಾಡುವಂತಹ ವ್ಯಕ್ತಿ ಮಾಡುವಂತಹ ಕಾರ್ಯಗಳು ಎಲ್ಲವೂ ಒಂದಾಗಿರಬೇಕು. ಅರಿವು, ಆಡುವ ನುಡಿ, ಮಾಡುವ ಕಾರ್ಯಗಳು ಒಂದಾಗಿರಬೇಕು. ಅದು ಬಿಟ್ಟು ಮನದೊಳಗಿನ ಉದ್ದೇಶವೇ ಬೇರೆ. ಸಟೆ, ಕ್ರೌರ್ಯ, ವಂಚನೆಗಳು ತುಂಬಿಕೊಂಡು ಬಾಯಲ್ಲಿ ಮಾತ್ರ ಸುಂದರವಾದ ಮಾತುಗಳನ್ನು ಆಡ್ತಾ ಕೈಯಲ್ಲಿ ನೀಚ ಕಾರ್ಯವನ್ನು ಮಾಡಿದ್ರೆ ಕೂಡಲ ಸಂಗಮ ದೇವ ಒಪ್ಪುವುದಿಲ್ಲ. ಮನ ವಚನ ಕಾಯ, ಕಾಯ ಅಂದರೆ ದೇಹ, ದೇಹದಿಂದ ಮಾಡುವ ಎಲ್ಲ ಬಗೆಯ ಕಾರ್ಯಗಳು ಒಂದಾಗದಿದ್ದರೆ ಕೂಡಲ ಸಂಗ ಏನು ಎಂತು ಒಲಿವನಯ್ಯ. ಆ ದೇವರು ಹೇಗೆ ತಾನೆ ನಿನ್ನನ್ನು ಮೆಚ್ಚಿಕೊಳ್ತಾನಪ್ಪ ಅಂದರೆ, ದೇವರು ಮೆಚ್ಚುವುದು ಒಳ್ಳೆಯ ನಡೆನುಡಿಗಳನ್ನು ಮಾತ್ರ. ಒಳ್ಳೆಯ ನಡೆನುಡಿಗಳೇ ಶಿವನೆಂದು ಮತ್ತು ಅವನ್ನು ದಿನನಿತ್ಯದ ಬದುಕಿನಲ್ಲಿ ಆಚರಿಸುವುದೇ ಶಿವನ ಪೂಜೆ ಎಂದು ಶಿವಶರಣಶರಣೆಯರು ನಂಬಿದ್ದರು. ಆದ್ದರಿಂದಲೇ ಒಳ್ಳೆಯ ಮನಸ್ಸು, ಒಳ್ಳೆಯ ಮಾತು, ಒಳ್ಳೆಯ ಕೆಲಸವನ್ನು ಮಾಡದ ವ್ಯಕ್ತಿಯನ್ನು ಕೂಡಲ ಸಂಗಯ್ಯನು ಒಲಿಯುವುದಿಲ್ಲ
ಇಲ್ಲವೇ ಒಪ್ಪಿಕೊಳ್ಳುವುದಿಲ್ಲವೆಂದು ವಚನಕಾರರು ಹೇಳಿದ್ದಾರೆ. ಮಾತಿನಲ್ಲಿ ದಿಟ, ಮನದಲ್ಲಿ ಸಟೆ ಬೇಡವಯ್ಯ. ಮನ ವಚನ ಕಾಯ ಒಂದಾಗದಿದ್ದರೆ ಕೂಡಲ ಸಂಗಯ್ಯನು ಎಂತೂ ಒಲಿವನಯ್ಯ.